ಕರ್ನಾಟಕ ಟಿವಿಗೆ ಸ್ವಾಗತ. ಹಲವು ಆರೋಗ್ಯಕರ ತರಕಾರಿಗಳಲ್ಲಿ ಬೀಟ್ರೂಟ್ ಕೂಡ ಒಂದು. ಬೀಟ್ರೂಟ್ನಿಂದ ಸೂಪ್, ಪಲ್ಯ, ಸಾರು, ಜ್ಯೂಸ್ ಇತ್ಯಾದಿ ಆರೋಗ್ಯಕರ ಪದಾರ್ಥವನ್ನು ಮಾಡಲಾಗುತ್ತೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಬೀಟ್ರೂಟ್ ಸೇವನೆಯಿಂದ ಕೆಲ ನಷ್ಟಗಳು ಇದೆ. ಹಾಗಾಗಿ ಬೀಟ್ರೂಟ್ ಸೇವನೆಯಿಂದ ಆರೋಗ್ಯಕ್ಕಾಗುವ ಲಾಭ ಮತ್ತು ನಷ್ಟಗಳು ಯಾವುದು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೀಟ್ರೂಟ್ ಸೇವನೆಯಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಹೆಚ್ಚುತ್ತದೆ. ಗರ್ಭಿಣಿಯರಿಗೆ ಬೀಟ್ರೂಟ್ ಸೇವಿಸಲು ಹೇಳಲಾಗುತ್ತೆ. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿದ್ದಾಗ ಹಿಮೋಗ್ಲೋಬಿನ್ ಪ್ರಮಾಣ ಸಮವಾಗಿರಬೇಕು. ಈ ಕಾರಣಕ್ಕೆ ಗರ್ಭಿಣಿಯರು ಬೀಟ್ರೂಟ್ ಸೇವನೆ ಮಾಡಬೇಕಾಗುತ್ತೆ. ನೀವು ಬೀಟ್ರೂಟ್ ಸೇವನೆ ಮಾಡುವಾಗ ಹಸಿ ಬೀಟ್ರೂಟ್ ತಿಂದರೆ ಆದಷ್ಟು ಒಳ್ಳೆಯದು. ಬೀಟ್ರೂಟ್, ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿಯನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಅದಕ್ಕೆ ಉಪ್ಪು, ನಿಂಬೆ ರಸ ಹಾಕಿ ಸಲಾಡ್ ಮಾಡಿ ಸೇವಿಸಿ. ವಾರದಲ್ಲಿ 3 ಬಾರಿ ಈ ಸಲಾಡ್ ಸೇವಿಸಿದರೂ ಸಾಕು. ಇಷ್ಟೇ ಅಲ್ಲದೆ ನೀವು ಬೀಟ್ರೂಟ್ ಸಲಾಡ್ ತಿಂದಲ್ಲಿ ನಿಮ್ಮ ಮುಖದ ಮೇಲೆ ಮೊಡವೆಗಳಿರುವುದಿಲ್ಲ, ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ, ತ್ವಚೆಯಲ್ಲಿ ತಾಜಾತನ ತುಂಬಿರುತ್ತೆ. ಅಲ್ಲದೆ ಬೀಟ್ರೂಟ್ನಲ್ಲಿ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿದ್ದು ಇದರ ಸೇವನೆಯಿಂದ ಮೂಳೆ ಮತ್ತು ಹಲ್ಲುಗಳು ಗಟ್ಟಿಗೊಳ್ಳುತ್ತೆ. ಹಾಗಾಗಿ ಮೂಳೆ ರೋಗ ಇದ್ದವರಿಗೆ ಬೀಟ್ರೂಟ್ ಜ್ಯೂಸ್ ಮಾಡಿ ಕೊಟ್ಟರೆ ಒಳ್ಳೆಯದು. ಬಿಪಿ ಶುಗರ್ನಿಂದ ಬಳಲುತ್ತಿರುವವರು ಬೀಟ್ರೂಟ್ ಸೇವನೆ ಮಾಡಬೇಕು. ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಸೇಬು ಹಣ್ಣನ್ನು ಸೇರಿಸಿ ಜ್ಯೂಸ್ ಮಾಡಿ ಸೇವಿಸಬೇಕು. ಇದರಿಂದ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ. ಆದರೆ ನೆನಪಿರಲಿ, ಇದಕ್ಕೆ ನೀವು ಸಕ್ಕರೆಯನ್ನು ಬಳಸಬೇಡಿ. ಅಗತ್ಯಕ್ಕಿಂತ ಹೆಚ್ಚು ಏನನ್ನು ಸೇವಿಸಿದರೂ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ಬೀಟ್ರೂಟ್ ಸೇವನೆ ಮಾಡಬೇಡಿ. ಶುಗರ್ ಇದ್ದವರು ಇದರ ಜ್ಯೂಸ್ ಕುಡಿಬೇಕು ಅನ್ನೋದು ನಿಜ. ಆದರೆ ಪ್ರತಿದಿನ ಜ್ಯೂಸ್ ಮಾಡಿ ಕುಡಿಯಬೇಡಿ. ವಾರಕ್ಕೆ 3 ಬಾರಿ ಜ್ಯೂಸ್ ಮಾಡಿ ಕುಡಿದರೆ ಸಾಕು. ಯಾಕಂದರೆ ಅಗತ್ಯಕ್ಕಿಂತ ಹೆಚ್ಚು ಬೀಟ್ರೂಟ್ ಜ್ಯೂಸ್ ಸೇವನೆ ಶುಗರ್ ಪ್ರಮಾಣ ಹೆಚ್ಚು ಮಾಡುತ್ತೆ. ಇನ್ನು ನಿಮಗೆ ಬೀಟ್ರೂಟ್ ತಿಂದಲ್ಲಿ ಅಲರ್ಜಿ ಎಂದಾದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ಬೀಟ್ರೂಟ್ ಸೇವನೆ ಮಾಡುವುದು ಉತ್ತಮ.